ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ವಸ್ರೆ ಗ್ರಾಮದ ಶ್ರೀಮತಿ ಮೂಕಾಂಬಿಕಾ ಮತ್ತು ಶ್ರೀ ಮಾಚ ದೇವಾಡಿಗರ ಪುತ್ರ ಶ್ರೀಯುತ ಅಕ್ಷಯ್ ದೇವಾಡಿಗರವರು ಈ ಹಿಂದೆ ಭಾರತದ ಹೆಮ್ಮೆಯ ಸೈನಿಕ ದಳ ಅಗ್ನಿವೀರ ಸೈನಿಕ ದಳಕ್ಕೆ ಆಯ್ಕೆಯಾಗಿ ಸೂಕ್ತ ರೀತಿಯ ಎಲ್ಲ ವಿಧದ ತರಬೇತಿಗಳನ್ನು ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿದರು. ಇದೇ ತಿಂಗಳು 24ರಂದು ಅಧಿಕೃತವಾಗಿ ಕರ್ತವ್ಯಕ್ಕೆ ನಿಯೋಜನೆಗೊಳ್ಳಲಿದ್ದಾರೆ ದೇವಾಡಿಗ ಅವರು. ಈ ಸಂದರ್ಭದಲ್ಲಿ ಹಿರಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ MLA ಅಭ್ಯರ್ಥಿ ಮತ್ತು ರಾಜ್ಯ ಕಾರ್ಮಿಕ ಮುಖಂಡ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಚೇರ್ಮನ್ ಆದಂತಹ ಶ್ರೀಯುತ ರವಿಶೆಟ್ಟಿ ಬೈಂದೂರವರು ವಸ್ರೆಯಲ್ಲಿರುವ ಅಗ್ನಿವೀರ ಅಕ್ಷಯ್ ದೇವಾಡಿಗ ಅವರ ಮನೆಗೆ ಭೇಟಿ ನೀಡಿದರು. ಅಕ್ಷಯ್ ದೇವಾಡಿಗ ಅವರನ್ನು ಗೌರವಿಸಿ ಸನ್ಮಾನ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವಿಶೆಟ್ಟಿ ಬೈಂದೂರವರು, ದೇಶ ಸೇವೆ ಮಾಡುವುದು ಈಶ ಸೇವೆ ಮಾಡಿದಷ್ಟೇ ಶ್ರೇಷ್ಠ. ದೇಶ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ಅಂಥ ಭಾಗ್ಯ ಅಕ್ಷಯ್ ದೇವಾಡಿಗ ಅವರಿಗೆ ದೊರೆತಿದೆ ಮತ್ತು ಅಕ್ಷಯ್ ದೇವಾಡಿಗ ಅಂತ ಮಗನನ್ನು ಪಡೆದ ತಂದೆ ತಾಯಿಗಳೇ ಧನ್ಯ ಮತ್ತು ಅಕ್ಷಯ್ ದೇವಾಡಿಗರನ್ನು ದೇಶ ಸೇವೆಗೆ ಮುಡಿಪಿಟ್ಟ ತಂದೆ ತಾಯಿಯನ್ನು ಪಡೆದ ನಮ್ಮೂರು ಧನ್ಯ ಅಂತ ಬಣ್ಣಿಸಿದರು. ಕಾರ್ಮಿಕ ಮುಖಂಡ ರವಿ ಶೆಟ್ಟಿ ಅಲ್ಲದೆ ಶಿವಮೊಗ್ಗ ಬೈಂದೂರು ಲೋಕಸಭಾ ಸದಸ್ಯರಂತ BY ರಾಘವೇಂದ್ರರವರು ಮತ್ತು ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟಿಹೊಳಿರವರು ಮತ್ತು ಅಕ್ಷಯ್ ದೇವಾಡಿಗರಿಗೆ ಗೌರವ ಮಾಡಿ ಸನ್ಮಾನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಊರಿನ ಪ್ರಮುಖ ಹಿರಿಯರು ಹೋರಾಟಗಾರರಾದ ರೈತ ಮುಖಂಡ ಶ್ರೀಯುತ ವೀರಭದ್ರ ಗಾಣಿಗ ಅವರು, ನಮ್ಮೂರ ಯುವಕ ದೇಶ ಕಾಯಲು ಹೊರಟಿರುವುದು ನಮಗೆ ಅತ್ಯಂತ ಸಂತೋಷವಾದ ವಿಷಯ. ಈ ಪ್ರತಿಭೆಗೆ ಸಹಕಾರ ನೀಡಿ ಅಭಿನಂದಿಸಿದ ಎಲ್ಲರಿಗೂ, ಸಮಸ್ತ ಊರಿನ ಜನತೆಗೂ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ರೈತಪರ ಹೋರಾಟಗಾರರು ಮತ್ತು ದೈವ ನರ್ತಕರಾದಂಥ ಶ್ರೀಯುತ ವೀರಭದ್ರ ಗಾಣಿಗ ಅವರು ಮತ್ತು ಯುವ ಮುಖಂಡ ಶಯನ್ ಶೆಟ್ಟಿ, ಸ್ವರೂಪ್ ಕುಮಾರ್ ಪಾಲ್ಗೊಂಡಿದ್ದರು.